ಸ್ವಾಮಿ ಹರ್ಗರ್ ತಿರಂಗ ಬಗ್ಗೆ ಗೊತ್ತಾಯ್ತು. ಮನೆ ಮನೆಯಲ್ಲೆಲ್ಲ ಧ್ವಜನ ಹಾರಿಸ್ಬೇಕಂತ. ಆದ್ರೆ ಈ ಮೂರು ಬಣ್ಣಗಳು ಯಾಕೆ ಅಂತ ನನಗೆ ಗೊತ್ತಾಗ್ಲಿಲ್ಲ ಸ್ವಾಮಿ. ಅಯ್ಯೋ ಸೋಮಣ್ಣ, ಅದು ಬರೀ ಬಣ್ಣದ ಬಟ್ಟೆ ಅಲ್ಲ, ಅದರ ಪ್ರತಿಯೊಂದು ಬಣ್ಣ, ಚಿತ್ರ, ಆಕಾರಕ್ಕೂ ಅದರದೇ ಆದ ಒಂದು ಅರ್ಥವಿದೆ. ಅಲ್ಲಿ ಕಾಣಿಸ್ತಿದೆಯಲ್ಲ ಕೇಸರಿ ಬಣ್ಣ, ಅದು ಸಾರೋದೇನೆಂದರೆ ಭೌತ ಸಂಪತ್ತು ಎಲ್ಲರಿಗೂ ಸೇರಿರುವಂಥದ್ದು. ಅದನ್ನು ಕಾಪಾಡಿಕೊಳ್ಬೇಕು, ಕೂಡಿಟ್ಕೊಳ್ಬಾರ್ದು. ಎಲ್ಲರ ಹಿತಕ್ಕಾಗಿ ಪರಿತ್ಯಾಗಿಗಳಾಗಿರಬೇಕು ಎಂಬ ಪರಿತ್ಯಾಗದ ಸಂಕೇತವೇ ಕೇಸರಿ. ನೋಡು, ನಡುವಿನ ಬಿಳಿ ಬಣ್ಣವು ಸತ್ಯ, ಶಾಂತಿ, ನೈರ್ಮಲ್ಯದ ಸಂಕೇತ. ಅಷ್ಟೇ ಅಲ್ಲ, ಎಲ್ಲ ಬಣ್ಣಗಳನ್ನು ಸೇರಿಸಿ ಬಿಳಿಯ ಬಣ್ಣವಾಗುವಂತೆ ನಮ್ಮ ಭಾರತ ಸಂಸ್ಕೃತಿಗಳ ಸಮ್ಮಿಲನದ ಪ್ರತೀಕ. ನೋಡು, ಹಸಿರು ಸಸ್ಯ ಶ್ಯಾಮಲೆಯಾದ ಭೂಮಿ ತಾಯಿಯ ಪ್ರತೀಕ, ಕೃಷಿ ಕೈಗಾರಿಕೆಯ ಸಮೃದ್ಧಿಯ ಸಂಕೇತ. ಆ ನಡುವಿನ ಭಾಗದಲ್ಲಿ ರಾರಾಜಿಸುವ ಚಕ್ರವೇ ಅಶೋಕ ಚಕ್ರ. ಬುದ್ಧನ ಅನುಯಾಯಿಯಾದ ಸಾಮ್ರಾಟ ಅಶೋಕನು ಸಾರನಾಥದಲ್ಲಿ ಕೆತ್ತಿಸಿದ ಅಶೋಕ ಚಕ್ರದ ಗುರುತೇ ಇದು. ಆ ಅಶೋಕ ಚಕ್ರವು ಸಾರುವುದೇನೆಂದರೆ ನೀಲವಾದ ಆ ಸಾಗರದಂತೆ ತಾನು ಗಂಭೀರವಾಗಿರಬೇಕು, ನೀಲವಾದ ಆಕಾಶದಂತೆ ತಾನು ಉನ್ನತವಾಗಿರಬೇಕು, ನೀಲವಾದ ಮೇಘದಂತೆ ತಾನು ಸದಾ ಅಮೃತದ ಮಳೆಗರೆಯಬೇಕು. ಸೋಮಣ್ಣ, ಹೇಳೋಕ್ಕೋದ್ರೆ ತುಂಬಾ ಇದೆ ಇದ್ರ ಬಗ್ಗೆ, ಆದರೆ ಇದ್ರ ಇತಿಹಾಸನ ನಿಮಗೆ ತಿಳಿಸೋಕೆ ಸರಿಯಾದ ವ್ಯಕ್ತಿ ಇವರೇ. ಸ್ವಾತಂತ್ರ್ಯ ಹೋರಾಟ ಕಾಲದಲ್ಲಿ ಕೆಂಪು, ಬಿಳಿ, ಹಸಿರು ಬಣ್ಣಗಳು ಮತ್ತು ಚರಕದ ಚಿಹ್ನೆ ಇದ್ದ ಧ್ವಜವನ್ನು ಗಾಂಧೀಜಿಯವರ ಆಶಯದಂತೆ ಪಿ ವೆಂಕಯ್ಯವರು ವಿನ್ಯಾಸಗೊಳಿಸಿದರು. ಭಾರತಕ್ಕೆ ಸ್ವಾತಂತ್ರ್ಯ ದೊರಕುವಾಗ ಕೇಸರಿ, ಬಿಳಿ, ಹಸಿರು ಬಣ್ಣಗಳೊಂದಿಗೆ ನಡುವೆ ಸುರಯ್ಯ ತಯ್ಯಬ್ಜಿ ಅವರು ವಿನ್ಯಾಸಗೊಳಿಸಿದ 24 ಅರೆಗಳ ಅಶೋಕ ಚಕ್ರವುಳ್ಳ ಈಗಿನ ಧ್ವಜವನ್ನು ರಾಷ್ಟ್ರೀಯ ಧ್ವಜ ಆಗಿ ಘೋಷಿಸಲಾಯಿತು. ಇವತ್ತು ತುಂಬ ವಿಷಯಗಳು ಗೊತ್ತಾಯಿತು, ನಿಮಗೆ ಧನ್ಯವಾದಗಳು. ಹಾಗಾದರೆ ಇವತ್ತು ರಾತ್ರಿನೇ ಹೋಗಿ ನಾನು ಧ್ವಜ ಹಾರಿಸ್ತೇನೆ. ಏ, ಹಾಗೆಲ್ಲ ಮಾಡಕ್ಕೆ ಹೋಗ್ಬಾರ್ದು. ಅದಕ್ಕೆ ಅದರದೇ ಆದ ರೀತಿ ನೀತಿಗಳಿವೆ, ಅದರ ಪ್ರಕಾರನೇ ನಡ್ಕೋಬೇಕು. ಈ ಮೂರು ಬಣ್ಣಗಳು ಸಮ ಪ್ರಮಾಣದಲ್ಲಿರಬೇಕು. ಹಾಗೆಯೇ ಸೂರ್ಯೋದಯದ ನಂತರ ಧ್ವಜಾರೋಹಣ ಮಾಡಿ ಸೂರ್ಯಾಸ್ತದ ಮುನ್ನ ಧ್ವಜ ಅವರೋಹಣ ಮಾಡಬೇಕು. ಕೇಸರಿ, ಬಿಳಿ, ಹಸಿರು ಮೂರು ಬಣ್ಣ ನಡುವೆ ನೀಲ ಚಕ್ರ ಹಾರಲಿ, ಬಹುಬಣ್ಣದ ಬಾವುಟ ಮೆರೆಯಲಿ ಬಹುತ್ವದ ಭಾರತ. जय भारत जय जय भारत, जय भारत जय जय भारत. ಎಲ್ಲರಿಗೂ 75ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಶುಭಾಶಯಗಳು.